ನಮಸ್ಕಾರ, ವೆಲ್ಕಮ್ ಟು ಅನ್ಸ್ಕ್ರಿಪ್ಟೆಡ್ ಐಕಾನ್ಸ್. ಫಸ್ಟ್ ಡೈಲಾಗ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಟುಡೇ ಕ್ಯಾ ಚಾಯೆ ರೇ ತೆರೆಕೋ ಸರ್ಪ್ರೈಸ್ಡ್. ಟುಡೇ ವಿ ಹ್ಯಾವ್ ಅ ವೆರಿ ಸ್ಪೆಷಲ್ ಗೆಸ್ಟ್ ವಿತ್ ಅಸ್, ದ ಯಂಗ್ ರಾಕಿ ಫ್ರಮ್ KGF. ದ ಯಂಗ್, ನಾಟ್ ಸೋ ಯಂಗ್ ಟುಡೇ. ವೆರಿ ವೆರಿ ಹ್ಯಾಪಿ ಟು ವೆಲ್ಕಮ್ ಅನ್ಮೋಲ್ ವಿಜಯ್ ಭಟ್ಕಲ್ ಫ್ರಮ್ KGF. ಅನ್ಮೋಲ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಂತೋಷ ಆಗ್ತಿದೆ ನಿಮ್ ಜೊತೆ ಮಾತಾಡೋದಕ್ಕೆ ಇವತ್ತು. ಬಟ್ KGF ಅಲ್ಲಿ ಮಾಡಿರೋದು ನೀವು ಯಂಗ್ ಯಶ್ ಅಂದ್ರೆ ಯಂಗ್ ರಾಕಿಗೂ ಇವತ್ತು ನಿಮ್ ಜೊತೆ ಮಾತಾಡ್ತಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ದ ವೇ ಯು ಆರ್ ಸೋ ಶೈ, ಮಾತಾಡೋಕ್ಕೂ ಒಂಥರ ಹಿಂಜರಿತಾ ಇದ್ದೀರಾ. ಬಟ್ ಆ ರೋಲ್ನ ಹೆಂಗೆ ನೀವು ತಗೊಂಡ್ರಿ, ಯಾವ ತರ ಎಕ್ಸ್ಪೀರಿಯನ್ಸಸ್ ಇತ್ತು? ಫಸ್ಟ್ ಆಫ್ ಆಲ್ ಆ ಅಗ್ರೆಷನ್ ಅಂತ ಬಂದಿದ್ದು, ಆಕ್ಷನ್ ಹೆಂಗ್ ಬಂತು ಅಂದ್ರೆ, ಸ್ಟಾರ್ಟಿಂಗ್ KGF ಸ್ಟಾರ್ಟ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಇವಾಗ ಶೂಟ್ ನಾನ್ ಕಂಪ್ಲೀಟ್ ಮಾಡಿ 7 ಇಯರ್ಸ್ ಆಯ್ತು. ಸೊ ಅದಕ್ಕೆ ಅಷ್ಟು ದೊಡ್ಡ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಸೊ ಶೂಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಫಸ್ಟ್ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಾದ್ಮೇಲೆ ಟ್ರೈನಿಂಗ್ ಟೈಮ್ ಅಂತ ಒಂದಿರುತ್ತಲ್ಲ, ಸೊ ಆಲ್ಮೋಸ್ಟ್ 1 ಇಯರ್ ಹತ್ರ ಇತ್ತು ಆ ಟ್ರೈನಿಂಗ್ ಪೀರಿಯಡ್. ಅಂದ್ರೆ ಹೆಂಗಿರೋದಂದ್ರೆ, ಇವಾಗ ಸ್ಕೂಲ್ ಮುಗಿಸಿದ ತಕ್ಷಣ ಅವ್ರ ಆಫೀಸಿಂದ ಮನೆ, ಅಷ್ಟೇ, ಅದೇ ರೊಟೇಷನ್ ಇರ್ತಿತ್ತು ಡೈಲಿ ನನಗೆ. ಸೊ ಅವ್ರು ಅಲ್ಲಿಗೆ ಆಫೀಸಿಗೆ ಕರೆಸ್ಕೊಳ್ಳೋರು, ಅಲ್ಲಿ ನನ್ನ ಟ್ರೈನ್ ಮಾಡೋರು, ಅಲ್ಲಿ ಪುನೀತ್ ಅಂತ ಒಬ್ರಿದ್ರು, ಪುನೀತ್ ರುದ್ರನಾಥ್ ಅಂತ. ಸೊ ಅವ್ರು ನನ್ನ ಆಕ್ಟಿಂಗ್ ಏನೇ ಇದೆಯೋ ಪ್ರಶಾಂತ್ ಸರ್ ಬಿಟ್ಟು ಅವ್ರು ನನಗೆ ಫುಲ್ ಟ್ರೈನ್ ಮಾಡ್ಕೊಂಡು ಹೋದ್ರು. ಅಂದ್ರೆ ಈಚ್ ಅಂಡ್ ಎವ್ರಿ ಎಕ್ಸ್ಪ್ರೆಷನ್ನು ಮತ್ತು ಡೈಲಾಗ್ ಡಿಲಿವರಿ ಯಾವ ಥರ ಬರಬೇಕು, ಎಕ್ಸ್ಪ್ರೆಷನ್ಸ್ ಹೆಂಗೆ ಚೇಂಜ್ ಆಗಬೇಕು, ವಾಯ್ಸ್ ಹೆಂಗ್ ಬರಬೇಕು, ಅದೆಲ್ಲ ಅವ್ರು ನನಗೆ ಟ್ರೈನ್ ಮಾಡ್ತಾರೆ. ಆಕ್ಟಿಂಗ್ ಅಲ್ಲಿ ಇರಲಿಲ್ಲ, ಮುಂಚೆಯಿಂದ ಡ್ಯಾನ್ಸ್ ಅದು. ಸೊ ಡ್ಯಾನ್ಸ್ ಕ್ಲಾಸಿಂದ ನನಗೆ ಅದು ಸಿಕ್ಕಿದೆ. 12 ಮಂತ್ಸ್ ಟ್ರೈನಿಂಗ್ ಇತ್ತು ನಿಮಗೆ, ಯಾವ ಥರ ಇತ್ತು ಟ್ರೈನಿಂಗ್? ಅಂದ್ರೆ ನನಗೆ ಆಕ್ಟಿಂಗ್ ಕಂಪ್ಲೀಟ್ಲಿ ಎಮೋಷನ್ಸ್ ವೈಸ್ ಆಗಲಿ. ಫಸ್ಟ್ ಆಫ್ ಆಲ್ ಡ್ಯಾನ್ಸಿಂಗ್ ಅಂತ ಬಂದಿದೆ ಯಾವಾಗ ನಿಮಗೆ, ಡ್ಯಾನ್ಸ್ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಯಾವಾಗ? ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದಾನೇ ಕ್ಲಾಸಿಗೆ ಸೇರ್ಕೊಂಡಿದ್ದೆ. ಅಂದ್ರೆ ನಾನು ಯಾವ ನನಗೆ ಅವಾಗ 4 ವರ್ಷ, ಸೊ ಅವಾಗಿಂದ ಡ್ಯಾನ್ಸ್ ಮಾಡ್ತಾರೆ. ಓಕೆ ಓಕೆ. ಸೊ ಸುಮಾರು ಶೋಗಳೆಲ್ಲ ಮಾಡಿದ್ದೀರಾ, ಮತ್ತೆ ಅವಾರ್ಡ್ಸ್ ಕೂಡ ಗೆದ್ದಿದ್ದೀರಾ. ಡೆಫಿನೆಟ್ಲಿ KGF ನ ಮಾತ್ರ ಅದನ್ನ ಬೀಟ್ ಮಾಡಕ್ ಆಗತ್ತಾ ಇನ್ಮೇಲಿಂದ ನಿಮಗೆ? ಅದು ಆ ರೋಲ್ನ ನಿಮ್ನ ನೋಡಿದ್ರೆ ಡೆಫಿನೆಟ್ಲಿ ಅನ್ಮೋಲ್ ವಿಜಯ್ ಭಟ್ಕಲ್ ಅಂದ್ರೆ KGF ನ್ಯಾಪಕ ಬರೋದು, ನಮ್ಗೆ ಯಂಗ್ ಯಶ್ ನ್ಯಾಪಕ ಬರೋದು. ಸೊ ಈಗ ನೀವು ಆಕ್ಟಿಂಗ್ ಅಲ್ಲಿ ಇಂಪ್ರೂವ್ ಮಾಡ್ತಿದ್ದೀರಾ, ಡ್ಯಾನ್ಸಸ್ ಡ್ಯಾನ್ಸಿಂಗ್ ಅಲ್ಲಿ ಇದ್ದೀರಾ, ಆ ಯಶ್ ನ ಬೀಟ್ ಮಾಡಕ್ ಆಗತ್ತಾ, ಆ ರಾಕಿನ ಬೀಟ್ ಮಾಡಕ್ ಆಗತ್ತಾ? ಅಂದ್ರೆ ಆಫ್ ಕೋರ್ಸ್ ನನ್ನ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದೆ KGF ಇಂದ. ಸೊ ಏನೇ ಸ್ಟ್ಯಾಂಡರ್ಡ್ಸ್ ಇದ್ರು ಅದಕ್ಕೂ ಚೆನ್ನಾಗಿ ಮಾಡಬೇಕು ಅಂತಾನೆ ಸೆಟ್ ಮಾಡಿರ್ತೀನಿ. ಏನಕ್ಕಂದ್ರೆ ಇವಾಗ ಆಲ್ರೆಡಿ ರಾಕಿ ಅಂತ ಒಂದು ಕ್ಯಾರೆಕ್ಟರ್ ನೋಡಿದ್ದಾರೆ ಜನರು. ಇವಾಗ ನೆಕ್ಸ್ಟ್ ನಾನು ಯಾವ್ದಾದ್ರು ಮೂವಿಲಿ ಬರ್ತಿದೀನಿ ಅಂತ ಗೊತ್ತಾದ್ರೆ ಎಕ್ಸ್ಪೆಕ್ಟೇಷನ್ ಇನ್ನ ಸ್ವಲ್ಪ ಹೈ ಆಗಿರುತ್ತೆ. ಸೊ ಇದ್ರಲ್ಲಿ ಯಾವ ತರ ಬರುತ್ತೆ ರೋಲು, ಏನ್ ಕ್ಯಾರೆಕ್ಟರ್ ಇರುತ್ತೆ ಅಂತ. ಸೊ ಯಾವಾಗ್ಲೂ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಕ್ಸ್ಪೆಕ್ಟೇಷನ್ ಸರಿ ಸೆಟ್ ಮಾಡ್ಕೊಂಡು ಇನ್ನ ಚೆನ್ನಾಗಿ ಮಾಡೋಕೆ ರೆಡಿ. ನಿಮ್ ಫ್ರೆಂಡ್ಸ್ ಎಲ್ಲ ರಾಕಿ ಅಂತ ಕರೀತಾರ ಅನ್ಮೋಲ್ ಅಂತ ಕರೀತಾರೆ? ಸೊ ಸ್ಕೂಲ್ ಅಲ್ಲಿ ಇದ್ರಿ ಅವಾಗ 9th ಸ್ಟ್ಯಾಂಡರ್ಡ್ ಅಲ್ಲಿ, ಡೆಫಿನೆಟ್ಲಿ ಎಲ್ರಿಗೂ ಓ ನಮ್ ಸ್ಕೂಲ್ ಅಲ್ಲಿ ನಮ್ ಕ್ಲಾಸ್ ಅಲ್ಲಿ ಓದೋರು ನನ್ ಫ್ರೆಂಡು, ಆತರ ಶಾಕಿಂಗ್ ಆಗಿ ನಿಮ್ಗೆ ಪ್ರಿನ್ಸಿಪಲ್ ಮತ್ತೆ ಟೀಚರ್ಸ್ ಅಷ್ಟೇ ಜನ ಗೊತ್ತಿತ್ತು. ಏನಕ್ಕಂದ್ರೆ ಪರ್ಮಿಷನ್ ಕೇಳಿದ್ರು ಹೇರ್ಸ್ ಲಾಂಗ್ ಬಿಡಕ್ಕೆ. ಸೊ ಅದ್ರದ್ದು ಒಂದ್ ಬೇರೆ ಇದಿದೆ. ಅಂದ್ರೆ ನನಗೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸಮ್ಮರ್ ವೆಕೇಶನ್ಸ್ ಫುಲ್ ಶೇವ್ ಮಾಡಿದ್ದೆ. ಅಷ್ಟೊಂದ್ ಜನ ಆಡಿಷನ್ಸ್ ಕೊಟ್ಟಿರ್ತಾರೆ, ನಿಮ್ಮಲ್ಲಿ ಏನಿದೆ ಅಂತ ಸ್ಪೆಷಲ್? ಅದು ಪ್ರಶಾಂತ್ ಸರ್ ಕೇಳ ನಿಮ್ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ, ಓ ನಾನ್ ಯಾಕೆ ಅದಕ್ಕೆ ಸೆಲೆಕ್ಟ್ ಆದೆ? ಸುಮಾರು ಜನ ಅಪ್ಲೈ ಮಾಡಿರ್ತಾರೆ, ನೀವ್ ಹೇಳ್ದಾಗ ನೀವ್ ಹೇರ್ ಇರ್ಲಿಲ್ಲ. ಎರಡ್ ದಿನ ಇತ್ತು ಆಡಿಷನ್ಸ್, ಅಂದ್ರೆ ಫಸ್ಟ್ ಡೇ ಹೋದೆ, ಲುಕ್ ನೋಡಿದ್ರು, ಲುಕ್ ಓಕೆ ಅಂದ್ರು. ನಾನು ಓಕೆ ಫೈನ್, ಇದೇ ಹತ್ರ ಇರ್ಬೋದು ರೋಲು ಅನ್ಕೊಂಡೆ. ಇಲ್ಲ, ನೀನ್ ಇವಾಗ ಹೇರ್ ಲಾಂಗ್ ಬಿಡ್ಬೇಕು ಅಂದ್ರು. ಸೊ ಲುಕ್ಸ್ ಓಕೆ ಆಯ್ತು. ನೆಕ್ಸ್ಟ್ ಡೇ ಹೋಗಿ ನೆಕ್ಸ್ಟ್ ಡೇ ನಾನು ಡೈಲಾಗ್ ಡಿಲಿವರಿ ಅವರೇ ಒಂದ್ 2-3 ಕೊಟ್ಟಿದ್ರು. ಸೊ ಅದನ್ನ ರಿಹರ್ಸ್ ಮಾಡ್ಬಿಟ್ಟು ಆನ್ ಸ್ಪಾಟ್ ಅಲ್ಲಿ ಡೈಲಾಗ್ ಹೇಳಿ ಆಮೇಲೆ ಸೆಲೆಕ್ಟ್ ಮಾಡಿ. ಮೇ ಬಿ ಡೈಲಾಗ್ ಡೆಲಿವರಿ ಆ ತರ ಇತ್ತು ಅನ್ಸುತ್ತೆ.
ಡೈಲಾಗ್ ಡೆಲಿವರಿ ಮತ್ತೆ ಎಕ್ಸ್ಪ್ರೆಷನ್ಸ್ ಏನೋ ನೋಡಿ ಸರಿ ಓಕೆ. ಹೇಗಿತ್ತು ಎಕ್ಸ್ಪೀರಿಯನ್ಸಸ್ ವರ್ಕಿಂಗ್ ವಿತ್ ಯಶ್ ರಾಕಿ ಅಂತ ಏನು ಕರೀತೀರ ನಮ್ಮ ಐಕಾನಿಕ್ ಕನ್ನಡ ಸೂಪರ್ ಸ್ಟಾರ್, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸಸ್? ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಏನಕ್ಕಂದ್ರೆ ನನಗ್ ರೋಲ್ ಮಾಡೆಲ್ ಆಗಿದ್ದೆ ಅವಾಗಿಂದ ಯಶ್ ಸರ್ ಆಗಿದ್ದು. ನನಗ್ ಆಡಿಷನ್ಸ್ ಆಗಲಿ ಟ್ರೈನಿಂಗ್ ಪೀರಿಯಡ್ ಆಗಲಿ ನನಗ್ ಶೂಟಿಂಗ್ ಹೋಗೋ ತನಕನೂ ಯಶ್ ಸರ್ ಹೀರೋ ಅಂದ್ಬಿಟ್ಟು ಒಂದು ಗ್ಲಿಮ್ಸ್ ಅವ್ರು ಕೊಟ್ಟಿರ್ಲಿಲ್ಲ. ಆಮೇಲೆ ಯಾವಾಗ ಗೊತ್ತಾಯ್ತು ಅವ್ರ ಚೈಲ್ಡ್ಹುಡ್ ರೋಲ್ ನಾನು ಪ್ಲೇ ಮಾಡ್ತಿದ್ದೀನಿ ಅಂತ ತುಂಬಾನೇ ಖುಷಿ ಆಯಿತು. ಸೊ ಆ ಎಕ್ಸೈಟ್ಮೆಂಟು ಮತ್ತೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಲ್ವ, ಸೊ ಅದೆಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದೇ ಸತಿ ಆಯ್ತು. ನಿನ್ನ ಬಿಟ್ಟು ಬೇರೆ ಯಾರು ಆ ರೋಲ್ನ ಜಸ್ಟಿಫೈ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ಬೋದು. ಯಶ್ ಸರ್ ಜೊತೆ ನೀವು ಆ್ಯಕ್ಟ್ ಮಾಡೋದಾಗಲಿ ಮತ್ತೆ ನಿಮ್ಮ ಒಳನಾಟ ಅಂತ ಏನು ಕರೀತಾರೆ ಅವರಿಂದ ಏನು ಕಲ್ತಿದ್ದೀರಾ ನೀವು? ಅಂದರೆ ಸಿಂಪ್ಲಿಸಿಟಿ ಬರೆ ಅವ್ರ ಒಂದು ಸೀನ್ ಬರುತ್ತೆ ಅಂದರೆ ಸಮುದ್ರ ಹತ್ರ ನಿಂತ್ಕೊಂಡಿರ್ತೀನಿ ಬ್ಯಾಕ್ಗ್ರೌಂಡ್ ಶಾರ್ಟ್ಸ್ ಬರುತ್ತೆ ಮಣ್ಣು ಹಿಡ್ಕೊಂಡು ನಿಂತಿರ್ತೀವಿ ಒಂದು ಕಡೆ. ಸೊ ಆ ಸೀನ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಎಸ್ ಸರ್ ನ ಮೀಟ್ ಮಾಡಿದ್ದು ಆನ್ ಸೆಟ್ ಆಗಲಿ ಇಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಐಕಾನ್ ನಿಮ್ಮ ಮುಂದೆ ನೋಡೋದು ಅಂದ್ರೆ ನನಗೆ ಗೊತ್ತಿರಲಿಲ್ಲ ಅವರು ಶೂಟಿಂಗ್ ರೆಡಿ ಆಗ್ಬಿಟ್ಟು ಅವ್ರು ಬಂದು ನಿಂತ್ಕೊಂಡಿದ್ದಾರೆ ಹಿಂದೆ ಅವರೊಂದು ಕಾಫಿ ಕಪ್ ಇಟ್ಕೊಂಡು ಅವ್ರು ನಿಂತ್ಕೊಂಡಿದ್ದಾರೆ. ನಾನು ಈ ಕಡೆ ಫೇಸ್ ಮಾಡ್ಕೊಂಡು ನಿಂತಿದ್ದೀನಿ ಬ್ಯಾಕ್ ಶಾರ್ಟ್ ಇಟ್ಟಿದ್ದಾರೆ ಸರಿ ಆಯ್ತು ಅದೇ ಜಾಗದಲ್ಲಿ ನಿಂತ್ಕೋ ಅಂತ ಹೇಳಿದ್ರು ಅವರು. ನಾನು ಎಲ್ಲಿ ನಿಂತಿದ್ದೀನೋ ಅಲ್ಲೇ ನಿಂತ್ಕೋ ಅಂತ. ಆಮೇಲೆ ಹೆಸರ್ ಹಿಂದೆ ಬಂದು ನಿಂತಿದ್ದಾರೆ ಚಿನ್ನ ಸೈಡಿಗೆ ಬಾ ಅಂತ ಹಿಂಗ್ ತಿರುಗಿ ನೋಡ್ತೀನಿ ನಾ ಅಲ್ಲೇ ಇರೋ ಒಂದ್ ನಿಮಿಷ ಕಾಲು ಅಲ್ಲೇ ಇಟ್ಕೋ ಒಂದೇ ಇತ್ತು ಅಂದ್ಬಿಟ್ಟು ಅವ್ರ ಒಂದ್ ಕಾಲ್ ಇಟ್ಬಿಟ್ಟು ಅದೇ ಸ್ಪಾಟ್ ಅಲ್ಲಿ ಅವ್ರು ನಿಂತ್ಕೊಂಡ್ರೆ ಅವ್ರು ನಿಂತ್ಕೊಂಡು ಅದೇ ಸೀನ್ ಅವ್ರು ಅಲ್ಲೇ ನಿಂತ್ಕೋಬಿಟ್ಟಿದ್ದಾರೆ. ಆಮೇಲೆ ಶೂಟಿಂಗ್ ಪ್ಯಾಕಪ್ ಆಗಿ ಅವ್ರ ಕ್ಯಾರವನಿಗೆ ಹೋಗಿ ಅವ್ರನ್ನ ಮಾತಾಡಿಸಿ ಅಲ್ಲಿ ಅವ್ರು ಹೇಳಿದ್ರು ಚಿನ್ನ ನೀನು ಮುಂಚೆ ಮಾಡಿರೋದೆಲ್ಲ ನೋಡಿದೆ ಒಂದ್ ಕೆಲವೊಂದು ಸೀನ್ಗಳು ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ಹಂಗೆ ಮಾಡ್ಕೊಂಡು ಹೋಗು ಅಂತ. ಅವಾಗ ಇನ್ನೊಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು ಓಕೆ ಸರಿ ಅವ್ರಿಗೆ ಇಷ್ಟ ಆಗಿದೆ ಮಾಡಿರೋದು. ವಾಟ್ ಆನ್ ಎಕ್ಸ್ಪೀರಿಯನ್ಸ್. ನಿಮ್ ಪ್ರಕಾರ KGF ನಿಮ್ಮ ಜೀವನದಲ್ಲಿ ಮಹತ್ವ ಏನು? ನನ್ನ ಜೀವನ ಇವಾಗ ಹಿಂಗ ಆಗ್ತಿರೋದು ಕಾರಣನೇ KGF. ಏನಕ್ಕಂದ್ರೆ KGF ಇಂದಾನೇ ನನಗೊಂದು ಹೆಸರು ಬಂತು, ನಾನ್ ಯಾರು ಅಂತ ಜನರಿಗೆ ಗೊತ್ತಾಗಿತ್ತು ಎಲ್ಲ KGF. ಸೊ ಇಟ್ಸ್ ಎ ವೆರಿ ಬಿಗ್ ಟರ್ನಿಂಗ್ ಪಾಯಿಂಟ್ ಇನ್ ಲೈಫ್. ಫ್ಯೂಚರ್ ಅಲ್ಲಿ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಏನು ಹೇಳ್ತೀರಾ? ಫ್ಯೂಚರ್ ಅಲ್ಲಿ ಇವಾಗ ಒಂದು ತೆಲುಗು ಮೂವಿ ರಿಲೀಸ್ ಆಗಿದೆ. ಸೊ February 2nd ರಿಲೀಸ್ ಆಗಿದೆ ಗೇಮ್ ಆನ್ ಮೂವಿ ಹೆಸರು. ಸೊ ಅದೊಂದು ಮೂವಿ ಅಪ್ಕಮಿಂಗ್ ಅಲ್ಲಿ ರೆಡಿ ಇದೆ ರಿಲೀಸಿಂಗ್. ಸೊ ಇನ್ನೂ ಮೂವೀಸ್ ಆಪರ್ಚುನಿಟೀಸ್ ಅದ್ರ ಮೂಲಕ ಬಂದ್ರೆ ನಾನು ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಕನ್ನಡದಲ್ಲಿ ಯಾವ್ದಾದ್ರು ಇದೆಯೋ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಅಂದ್ರೆ ಇದೇ ತರ ರೋಲ್ ಅಗ್ರೆಷನ್ ಹೀರೋಯಿಕ್ ರೋಲ್ಸ್ ನೋಡ್ತಾ ಇದೀರಾ ಇಲ್ಲ ಯಾವ ತರ? ಇಲ್ಲ ಇವಾಗ ಈ ಟೈಮಲ್ಲಿ ರೋಲ್ಸ್ ಯಾವ್ದಾದ್ರೂ ಸರಿ ಅಂದ್ರೆ ಒಂದು ಆ ಕ್ಯಾರೆಕ್ಟರ್ ಸೂಟ್ ಆಗ್ಬೋದು ಅಂದ್ರೆ ಒಂದು ಮೀನಿಂಗ್ ಫುಲ್ ಕ್ಯಾರೆಕ್ಟರ್ ಇದ್ರೆ ಮಾಡ್ಕೊಂಡು. ನಿಜವಾಗ್ಲೂ ನಾನು ಜನಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಕ್ಯಾನ್ ಯು ಬಿಲೀವ್ ಈಸ್ ದ ಸೇಮ್ ಪರ್ಸನ್ ಈಸ್ ದ ಸೇಮ್ ಬಾಯ್ ಇನ್ KGF? ಯಾಕಂದ್ರೆ ಮಾತಾಡೋದಕ್ಕೂ ಈಸ್ ಸೋ ಶೈ, ಬಟ್ ಆ ಮೂವಿನಲ್ಲಿ ನೀವು ನೋಡಿದಿದ್ರೆ ನೋಡಿ ಆಫ್ ಕೋರ್ಸ್ ಇಟ್ಸ್ ಎಲ್ಲರೂ ನೋಡಿರ್ತೀವಿ ನಾವು ಕರ್ನಾಟಕ ಜನದೇ ಅದು ಸಚ್ ಅನ್ ಐಕಾನಿಕ್ ಮೂವಿ. ಒಂದ್ ಡೈಲಾಗ್ ನಿಮ್ದು ಸೂಪರ್ ಫೇಮಸ್ ಆಗಿರೋದು ದುನಿಯಾ ಅನ್ನೋದು, ಅದನ್ನ ಇವಾಗ ನೀವು ರೀಪ್ಲೇ ಮಾಡಕ್ ಆಗತ್ತಾ? ಅದೇ ತರ ನನ್ನ ಹತ್ರ ಮಾಡಕ್ಕಾಗಲ್ಲ, ಆದ್ರೆ ಒಂದು ಟ್ರೈ ಕೊಡ್ಬೋದು. ಡೆಫಿನೆಟ್ಲಿ ಅದೇ ಎಕ್ಸ್ಪ್ರೆಷನ್ ಸರ್. ಕ್ಯಾ ಚಾಹಿಯೇಗೆ ತೇರೆಕೋ ದುನಿಯಾ. ಥ್ಯಾಂಕ್ ಯು ಸೋ ಮಚ್ ಅನ್ಮೋಲ್. ಅಂದ್ರೆ ಆ ಅಗ್ರೆಷನ್ ಅಂತ ಏನ್ ಕರಿತೀವಿ ಆ ಏಜ್ ನಲ್ಲಿ ಏನ್ ನಡೀತಾ ಇತ್ತು ನಿಮ್ ಮನ್ಸಲ್ಲಿ ಆಕ್ಚುಲಿ, ಅದ್ ಹೆಂಗ್ ಬಂತು ಅಗ್ರೆಷನ್? ಅದೇ ಅವ್ರು ನನಗೆ ಅಷ್ಟು ಟ್ರೈನಿಂಗ್ ಪೀರಿಯಡ್ ತಗೊಂಡಿದ್ದಾರೆ ಅಂದ್ರೆ ಆ ಟೈಮಲ್ಲಿ ಯಾವ ತರ ಟ್ರೈನ್ ಮಾಡಿ ಇಟ್ಟಿದ್ರು ಅಂದ್ರೆ ಇವಾಗ ನಾನು ಮಲ್ಕೊಂಡಿರೋನು ಅವ್ರು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸೆಟ್ಟಲ್ಲಿ ನಿಲ್ಸಿದ್ರು ಮಾಡೋ ತರ ಇರ್ಬೇಕು, ಆ ತರ ಟ್ರೈನ್ ಮಾಡ್ತಿದ್ರು. ನಾನು ಪ್ರಶಾಂತ್ ಹೇಗಿದ್ರು ಆಸ್ ಅ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ಆಫ್ ಸೆಟ್ ಅವ್ರಂತ ಅವ್ರ ತರ ಜೋವಿಯಲ್ ಆಗಿರೋ ವ್ಯಕ್ತಿ ಬೇರೆ ಯಾರು ಇರಲ್ಲ ಆಫ್ ಸೆಟ್. ಆನ್ ಸೆಟ್ ಅವ್ರ ತರ ಸ್ಟ್ರಿಕ್ಟ್ ಪರ್ಸನ್ ಯಾರು ಇರಲ್ಲ. ಏನಕ್ಕಂದ್ರೆ ಅವ್ರ ಕೆಲ್ಸ ಅಂತ ಬಂದಾಗ ಅವ್ರಿಗೆ ಆ ಪರ್ಫೆಕ್ಷನ್ ಬೇಕು, ಅವ್ರಿಗೆ ಒಂದು ಚಿಕ್ಕ ಕಡೆ ಎಲ್ಲಾದ್ರೂ ಪರ್ಫೆಕ್ಷನ್ ಆದ್ರೂ ಅದನ್ನ ಮತ್ತೆ ತಗೋಬೇಕು, ಪರವಾಗಿಲ್ಲ ಇಡೀ ದಿವಸ ವೇಸ್ಟ್ ಆಗುತ್ತಾ ಪರವಾಗಿಲ್ಲ ಒಂದೇ ಸೀನ್ ಇದೆ ಪರ್ಫೆಕ್ಟ್ ಆಗಿರ್ಬೇಕು ನನಗೆ ಅಂತ ಕೂತ್ಕೊಂಡ್ರೆ. ಅಂದ್ರೆ ನನಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ರು ಅಂದ್ರೆ ನನಗೆ ಥರ್ಡ್ ಟೇಕ್ ತನಕ ಹೋಗಿರೋದೇ ಜ್ಞಾಪಕ ಇಲ್ಲ, ಫಸ್ಟ್ ಟೇಕ್ ಸೆಕೆಂಡ್ ಟೇಕ್ ಇಷ್ಟೆಲ್ಲ ಮುಗ್ಸ್ ಹೋಗಿ ನಾನು ಮಲ್ಕೊಂಡಿದ್ದೆ ಇಲ್ಲ ಅಡಿಗೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ.
ಗೇಮ್ ಆಡೋದ ಏನದು ಅಂದ್ರೆ ಇದ್ರದ್ದು ಆಫೀಸ್ ಇಂದ ಸೆಟ್ ತನಕ ತುಂಬಾನೇ ದೊಡ್ಡ ದೊಡ್ಡ ಕತೆ ಇದೆ. ಅವಾಗ ಏಜ್ ಅಲ್ಲಿ ಗೇಮ್ ಮಾಡ್ಕೊಂಡ್ ಕುತ್ಕೊಂಡಿದ್ದೆ. ಸೊ ಅವಾಗ ಏನಾಗ್ತಿತ್ತು, ಆಫೀಸ್ ಅಲ್ಲಿ ನಾನು ಗೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಏನೇ ಹೇಳಿದ್ರು ನನಗೆ ಕೆಲಸ ಮಾಡೋದಕ್ಕೆ ನಾನು ಏನೂ ಮಾಡ್ತಾ ಇರ್ಲಿಲ್ಲ. ನನ್ನ ಪಾಡಿಗೆ ನಾನು ಗೇಮ್ ಮಾಡ್ಕೊಂಡು ಕುತ್ಕೊಬಿಡ್ತಿದ್ದೆ. ಯಾರ್ದಾದ್ರು ಒಬ್ರು ಫೋನ್ ಸಿಕ್ತ ಸಾಕು ಗೇಮ್ ಮಾಡ್ಕೊಂಡು ವಿಡಿಯೋ ಗೇಮ್ಸ್ ಹಾಕೊಂಡು ಕುತ್ಕೊಳ್ಳೋದು. ಇಲ್ಲ ಅಂದ್ರೆ ಮೇಲ್ಗಡೆ ಲಾಸ್ಟ್ ಬರೋದು ಪಿ ಸಿ ಇರುತ್ತೆ, ಅದರಲ್ಲಿ ಮನೆಯಿಂದ ಗೇಮ್ ಪೆನ್ ಡ್ರೈವ್ ಎತ್ಕೊಂಡು ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಅಲ್ಲ ಆಟಾಡ್ತಿದ್ದೆ. ವರ್ಕ್ ವರ್ಕ್ ಅಂತ ಇರ್ಲಿಲ್ಲ ಅಂದ್ರೆ ಅವರು ನನಗೆ ಆ ಪ್ರೆಷರ್ ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಸರಿಯಾಗಿ ನೀನ್ ಮಾಡ್ಬೇಕಾ ಮಾಡು, ಆಟ ಆಡ್ಬೇಕಾ ಆಟ ಆಡು ಅಂದ್ರೆ ಒಂದೊಂದ್ಸತಿ ಅತಿಯಾಗಿ ಆಟ ಆಡ್ಬಿಡ್ತಿದ್ದೆ. ಅವಾಗ ಒಂದೆರಡು ಸತಿ ಬಯಸ್ಕೊಬಿಟ್ಟಿದ್ವಿ, ಬಂದ್ ಮಾಡ್ಬೇಕು ಟೈಮ್ ಏನಕ್ಕೆ ವೇಸ್ಟ್ ಮಾಡ್ತೀವಿ ಅಂತ. ಸೊ ಅವಾಗ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಹೋಗಿ ಆಟ ಆಡ್ತಿದ್ದೆ. ಆಮೇಲೆ ಅವ್ರದ್ದೊಂದು ಡೈರಿ ತರ ಮೇಂಟೈನ್ ಮಾಡ್ತಿರೋ ಬುಕ್, ಕೆಳಗಡೆ ಪ್ರಾವಿನ್ಸ್ ಅವ್ರಿಗೆ ಆ ಡೈರಿ ಎತ್ಕೊಂಡು ಹೋಗೋದು, ಏನೇನ್ ಬೇಕು ತಿನ್ನೈತೆ ತಗೊಳ್ಳೋದು, ಒಂದು ಬರ್ಸ್ಕೊಳ್ಳೋದು, ಬಂದು ಇಟ್ಬಿಡೋದು, ಆರಾಮಾಗಿ ತಿನ್ಕೊಂಡು ಗೇಮ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಸೊ ಅವಾಗ ಅಲ್ಲಿಂದಾಯ್ತು, ಹೋಗ್ತಾ 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 ಅವರು ಫೋನ್ಸ್ ಎಲ್ಲ ಕಮ್ಮಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಶೂಟ್ ಹತ್ರ ಬರ್ತಾ ಇರ್ಬೇಕಾದ್ರೆ ಅವ್ರ ಫೋನ್ಸ್ ಎಲ್ಲ ಎತ್ತಿಡಕ್ ಸ್ಟಾರ್ಟ್ ಮಾಡಿದ್ರು, ನನ್ನ ಕೈಗೆ ಸಿಗ್ದಿರೋ ಥರ. ಸೊ ನಾನು ಅವಾಗ ಏನ್ ಮಾಡಿದೆ ಒಂದ್ಸತಿ, ಅವರು ಸರಿ ಎರಡು ದಿನ ನೋಡಿದೆ ಮೂರ್ ದಿನ ನೋಡಿದೆ ಅವ್ರ ಫೋನ್ ಎಲ್ಲ ಎತ್ತಿದ್ದೆ. ನಾನು ಆಮೇಲೆ ನಾಲ್ಕನೇ ದಿನ ಏನ್ ಮಾಡಿದ್ರೆ ನಮ್ಮ ಮನೆಯಿಂದ ನಮ್ಮ ಮಕ್ಕಳು ಫೋನ್ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಮ್ಮ ಡ್ಯಾಡಿ ಫೋನ್ ತಗೊಂಡೋಗ್ಬಿಟ್ಟು ಅವ್ರ ಫೋನ್ ಎಲ್ಲ ಆಟ ಆಡ್ಕೊಂಡು ಕೂತಿದ್ದೆ. ಸೊ ಸೆಟ್ಟಲ್ಲೂ ನಾನು ಅದೇ ತರ ಮಾಡ್ತೀನಿ ಏನೋ ಅಂದ್ಬಿಟ್ಟು ನನ್ನ ಶೆಡ್ಯೂಲ್ ಇದ್ದಾಗ ಸೆಟ್ಟಿಗ್ ಯಾರು ಫೋನ್ ತರ್ತಾ ಇರ್ಲಿಲ್ಲ. ಅವ್ರು ತಂದ್ರು ನಾನು ನನಗೆ ಬರ್ಬೇಕಂದ್ರೆ ಬ್ಯಾಗ್ ಎಲ್ಲಾದ್ರೂ ಇಟ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಎತ್ತಿಬಿಡ್ತಿದ್ರು. ಏನಕ್ಕಂದ್ರೆ ಅಲ್ಲಿ ಸೆಟ್ಟಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಮಾಡೋಕೆ ವಾಕಿಟ್ ಆಫೀಸ್ ಇರುತ್ತೆ. ಸೊ ಫೋನ್ ಯೂಸ್ ಇರಲ್ಲ. ಸೊ ಎಲ್ಲಾದ್ರೂ ನಾನು ಬರ್ತೀನಿ ಅಂದ ತಕ್ಷಣ ಎತ್ತಿಬಿಡ್ತೇನೆ. ಕ್ರೇಜಿ ಕ್ರೇಜಿ ಟೈಮ್. ಒಂದು ಒಂದೆರಡು ಡೈಲಾಗ್ಸ್ ಇದೆ ಅದರಲ್ಲಿ, ಪ್ಲಸ್ ಎಕ್ಸ್ಪ್ರೆಷನ್ಸ್ ನಿಮ್ಮ ತಾಯಿ ಜೊತೆ, ಅದು ಒಂದು ಸೀನ್ ಇದೆ ಅಲ್ಲ, ಹೇಗೆ ಅವರು ತಾಯಿ ಮರಣ ಹೋಗ್ತಾರೆ, ಆ ಎಕ್ಸ್ಪ್ರೆಷನ್ಸ್ ಹೇಗೆ ಬಂದ್ರು, ಅಷ್ಟು ಇಂಟೆನ್ಸ್ ಆಗಿ ಮಾಡಬೇಕಿತ್ತು ಅದು ಹೇಗೆ? ಅಲ್ಲಿ ಅದೇ ಹೇಳಿದ್ನಲ್ಲ, ಪುನೀತ್ ಪುನೀತ್ ಅಂತ ಇದ್ರು, ಅವರು ನನಗೆ ಟ್ರೈನ್ ಮಾಡ್ತಿದ್ದು. ಸೊ ಅವ್ರು ನನಗೆ ಅಲ್ಲಿ ಸೆಟ್ಟಿಗೆ ಹೋಗೋ ತನಕ ಅವರು ಸರಿ ಇಮೋಷನ್ ಫೀಲ್ ಮಾಡು ಫೀಲ್ ಮಾಡು ಫೀಲ್ ಮಾಡು ಅಂದ್ಬಿಟ್ಟು ಹಂಗೆ ಮಾಡಿಸ್ತಾ ಇದ್ರು. ಆದರೆ ಸೆಟ್ಟಲ್ಲಿ ಹೆಂಗಿತ್ತು ಅಂದರೆ ನನಗೆ ಗ್ಲಿಸರಿನ್ ಒಂದು ಸ್ವಲ್ಪ ಕೊಟ್ಟಿದ್ರು, ಅದು ಯಾವಾಗ ಫಸ್ಟ್ ಟೈಮ್ ಅಷ್ಟೇ, ಅದಾದ್ಮೇಲೆ ಗ್ಲಿಸರಿನ್ ಯೂಸ್ ಮಾಡಿದ್ರೆ ಗೊತ್ತಿಲ್ಲ. ಅವ್ರು ಏನಂದ್ರು ಅಂದರೆ ಇವಾಗ ಈ ಥರ ಸಿಚುವೇಶನ್ ಇದೆ, ನಿಮ್ಮ ತಾಯಿ ಈ ಥರ ಇನ್ನೇನು ಸಾಯೋ ಸ್ಟೇಟ್ ಆಗಿದ್ದಾರೆ, ಅವ್ರಿಗೆ ಒಂದು ಮಾರ್ಕ್ ಕೊಡ್ಬೇಕು ನೀನು, ಆ ಫೀಲಲ್ಲಿ ಹೋಗಿ ಮಾಡಬೇಕು ಅಂತ. ಒಂದು ಎರಡು ಮೂರು ಸರ್ತಿ ಮಾಡಿದ್ರೆ ಅದಾಗಿಲ್ಲ, ಅದು ಅಂದರೆ ಬಿಫೋರ್ ಟೇಕ್ ಮಾನಿಟರ್ ಮಾಡಬೇಕಂತ ಆಗಿಲ್ಲ. ಆಮೇಲೆ ಟೇಕಲ್ಲಿ ಏನು ಮಾಡಲು, ಅಲ್ಲಿ ನಿಂತಾ ಇದ್ದಾರೆ ಅಂದ್ಬಿಟ್ಟು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗು, ನಿಂತಾನೆ ಅಲ್ಲಿ ಇರೋ ಥರ ಹೋಗು ಅಂತ ಹೇಳೋದು. ಅವಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಕರೆಕ್ಟ್ ಆಗಿ ಯೂಶ್ವಲಿ ಒನ್ ಟೇಕ್ ಟು ಟೇಕ್ಸ್ ಅಲ್ಲಿ ಇಷ್ಟು ಇಂಟೆನ್ಸ್ ಆಗಿರೋ ಎಕ್ಸ್ಪ್ರೆಷನ್ಸ್ ಬರೋದು ಅಂದ್ರೆ ಇಟ್ಸ್ ಜಸ್ಟ್ ನೆಕ್ಸ್ಟ್ ಲೆವೆಲ್. ಏನಂದ್ರೆ ಅದನ್ನ ಫೀಲ್ ಮಾಡೋದಕ್ಕೂ ಒಂದು ಆಕ್ಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಬಟ್ ನಿಮ್ಗೆ ಇದು ಫಸ್ಟ್ ಮೂವಿ ಅಂಡ್ ಫಸ್ಟ್ ಮೂವಿ, ಇಟ್ ವಾಸ್ ಲೈಕ್ ಇಟ್ ಈಸ್ ಆಫ್ ಕೋರ್ಸ್ ಐಕಾನಿಕ್. ಯಾವ ತರ ನೀವು ಯಂಗ್ ಆರ್ಟಿಸ್ಟ್ ಇವಾಗ ಬರ್ತಾ ಇದಾರೆ ನಮ್ಮ ಸಿನಿಮಾಗೆ, ಸ್ಯಾಂಡಲ್ವುಡ್ ಆಗ್ಲಿ ಯಾವುದೇ ಸಿನಿಮಾ ಪ್ಲಾಟ್ಫಾರ್ಮ್ ಆಗ್ಲಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ತರ ಅಡ್ವೈಸ್ ಅಡ್ವೈಸ್ ಅಂತ ಹೇಳಲ್ಲ, ಯಾವ ಟಿಪ್ಸ್ ಈ ತರ ಮಾಡಿ ಅದ? ಯಾಕಂದ್ರೆ ಮಕ್ಕಳ ಹತ್ರ ಅದರ ಎಕ್ಸ್ಪ್ರೆಷನ್ಸ್ ತರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಡೈರೆಕ್ಟರ್ಸ್ಗಾಗ್ಲಿ ಇಲ್ಲಾಂದ್ರೆ ಇವನ್ ಡಾನ್ಸರ್ಸ್ಗಾಗ್ಲಿ ಆ ಎಕ್ಸ್ಪ್ರೆಷನ್ಸ್ ಬರೋದು ಕಷ್ಟ. ಸೊ ನೀವ್ ಅಂದ್ರೆ ಅದೇ ಹೇಳ್ದಂಗೆ, ನಾನು ಫಸ್ಟ್ ಇಂದ ಚಿಕ್ಕ ವಯಸ್ಸಿಂದ ಡಾನ್ಸರ್ ಆಗಿರೋದ್ರಿಂದ ಒಂದೊಂದ್ಸತಿ ಅದು ಅಗ್ರೆಷನ್ ಆಗ್ಲಿ ಸ್ಯಾಡ್ ಆಗ್ಲಿ ಇಲ್ಲ ಖುಷಿ ಆಗ್ಲಿ ಆ ಎಕ್ಸ್ಪ್ರೆಷನ್ ಚೇಂಜ್ ಮಾಡಕ್ ಅಷ್ಟು ಕಷ್ಟ ಅನಿಸ್ತಾ ಇರ್ಲಿಲ್ಲ. ಏನಕಂದ್ರೆ ನಮ್ ಡ್ಯಾನ್ಸ್ ಅಲ್ಲೇ ಎಕ್ಸ್ಪ್ರೆಷನ್ಸ್ ವೇರಿಯೇಷನ್ ಬರುತ್ತೆ. ಸೊ ಅಷ್ಟೊಂದು ಒಲವಿಲ್ಲ ಮಕ್ಕಳಿಗೆ ಡ್ಯಾನ್ಸ್ ಬರಲ್ಲ, ಬಟ್ ಆಫ್ ಕೋರ್ಸ್ ಆಕ್ಟಿಂಗ್ ಅಲ್ಲಿ ತುಂಬಾ ಪ್ಯಾಷನ್ ಆಗಿದೆ, ಪ್ಯಾಷನೇಟ್ ಇದ್ದಾರೆ. ಸೊ ಅವ್ರಿಗೆ ಇವಾಗ ಬರ್ತಿರೋ ಜನರೇಷನ್ ಗೆ ಅಂದ್ರೆ ನಾನು ಇವಾಗಲೇ ಹೋಗ್ತಾ ಇದ್ದೀನಿ ಅವ್ರ ಜೊತೆನೆ ಇದ್ದೀನಿ ನಾನು. ಸೊ ಇವಾಗ ನಾನು ನೋಡಿರೋ ಪ್ರಕಾರ ಇವಾಗ ಕಾಂಪಿಟೇಷನ್ ತುಂಬಾನೇ ಟಫ್ ಆಗಿ ಬರ್ತಾ ಇದೆ. ಸೊ ಇವಾಗ ಏನೇ ಮಾಡಿದ್ರು ಹಾರ್ಡ್ ವರ್ಕು, ಆಮೇಲೆ ಅವರಿಗೆ ಪ್ರಶಾಂತ್ ಸರ್ ತರ ಒಬ್ರು ಡೈರೆಕ್ಟ್ರು, ಮತ್ತೆ ನನಗೆ ಆಕ್ಟಿಂಗ್ ಹೇಳ್ಕೊಟ್ಟಿರೋ ತರ ಪುನೀತ್ ರುದ್ರನ್ ಆಗಿರೋ ತರ ಒಬ್ರು ಸಿಕ್ಬಿಟ್ರೆ ಸಾಕು. ನಿಮ್ಗೆ ಆಕ್ಟಿಂಗ್ ತುಂಬಾ ಪ್ಯಾಷನ್ ಇಲ್ಲ ಡ್ಯಾನ್ಸ್ ಪ್ಯಾಷನ್, ಎರಡರಲ್ಲಿ ಒಂದು ಚೂಸ್ ಮಾಡ್ಬೇಕು ಅಂದ್ರೆ ಯಾವ ಚೂಸ್ ಮಾಡ್ತೀರಾ? ನಾನು ಡ್ಯಾನ್ಸ್. ಏನಕ್ಕಂದ್ರೆ ಡ್ಯಾನ್ಸ್ ಇಂದಾನೆ ಇವಾಗ ನನಗೆ ಆಕ್ಟಿಂಗ್ ಸಿಕ್ಕಿರೋದು. ಅಂದ್ರೆ ಇವಾಗ ಆಲ್ಮೋಸ್ಟ್ ಆಯ್ತು ಎಷ್ಟು, ಇವಾಗ ನಾನು 20 ಆಗ್ತೀನಿ ಮಾರ್ಚ್ ಅಲ್ಲಿ, ಆಲ್ಮೋಸ್ಟ್
15-16 ಇಯರ್ಸ್ ಇಂದ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಅದು ಏನಂದ್ರೆ ಇಷ್ಟು ವರ್ಷನ ಒಬ್ಬರ ಹತ್ರನೇ ಕಲಿತಾರೆ, ಚಾಮರಾಜ್ ಮಾಸ್ಟರ್ ಅಂತ ಅವ್ರ ಹೆಸರು. ಸೊ ಅವರೇ ನನಗೆ ಇವಾಗ ಡ್ಯಾನ್ಸ್ ಆಗ್ಲಿ, ಜಿಮ್ನಾಸ್ಟಿಕ್ಸ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಚಿಕ್ಕ 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 ಎಮೋಷನ್ಸ್ ಇರುತ್ತಲ್ಲ ಅದು ಡ್ಯಾನ್ಸ್ ಅಲ್ಲಿ, ಅದಾಗ್ಲಿ ಫಿಲಮ್ ಫೈಟ್ ಆಗ್ಲಿ, ಏನೇ ನಾನು ಇವಾಗ ಏನೇನ್ ಮಾಡ್ತಾ ಇದ್ದೀನೋ ಅದೆಲ್ಲ ಅವರೇ ನನ್ಗೆ ಹೇಳ್ಕೊಟ್ಟಿದ್ರು. ಅವ್ರೊಬ್ರು ನನಗೆ ಇಷ್ಟೆಲ್ಲ ಹೇಳ್ಕೊಟ್ರು. ಅದೇ ಗುರುಗೆ ನಾವು ಗುರು ದಕ್ಷಿಣೆ ಅಂತ ಕೊಡಕ್ ಆಗೋದಿಲ್ಲ, ಯಾಕಂದ್ರೆ ನಿಮ್ ಲೈಫನ್ನೇ ರೂಪಿಸಿದಾರೆ ಅವರು. ಡಾನ್ಸಿಂಗ್ ರಿಯಾಲಿಟಿ ಶೋ ನಲ್ಲಿ ಈಗ ಭಾಗವಹಿಸಿದ್ರಿ, 2022 ಅಲ್ಲಿ ವಿನ್ನರ್ ಆಗಿ ಡಾನ್ಸ್ ರಿಯಾಲಿಟಿ ಶೋ ಅಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಇವಾಗ ಇವತ್ತು ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ಒಂದು ಮೂವಿ ಬಂತು ಮಿಸ್ ನಂದಿ. ಸೊ ಆ ಮೂವಿ ಶೂಟ್ ಅಲ್ಲಿ ಇದ್ದೆ ನಾನು. ಅವಾಗ ಇವ್ರ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು, ಅಂದ್ರೆ ಇದ್ರ ರಿಯಾಲಿಟಿ ಶೋ ಇದೆ, ನೀವ್ ಈ ತರ ಒಂದ್ಸತಿ ಆಫೀಸಿಗೆ ಬಂದು ಹೋದ್ರೆ ಎಲ್ಲ ಮಾತಾಡ್ಬೋದು ಅಂತ. ನಾನು ಎರಡ್ ಮೂರ್ ಸತಿ ಇಲ್ಲ ಆಗಲ್ಲ, ಶೂಟ್ ಅಲ್ಲಿ ಇದೀನಿ ಶೂಟ್ ಅಲ್ಲಿ ಇದೀನಿ ಅಂತ ಇದ್ ಮಾಡ್ತಿದ್ದೆ. ಆಮೇಲೆ ಅವ್ರ ಏನ್ ಮಾಡಿದಾರೆ, ಅವರು ನಮ್ಮ ಮಮ್ಮಿ ನಂಬರ್ ಸಿಕ್ಕಿ ಅವ್ರು ನಮ್ಮ ಮಮ್ಮಿಗೆ ಫೋನ್ ಮಾಡಿದಾರೆ. ಅವ್ರು ನಮ್ಮ ಮಮ್ಮಿಗೆ ಫೋನ್ ಮಾಡ್ಬಿಟ್ಟು, ನೋಡಿ ನೀವಾದ್ರೂ ಹೇಳಿ ಅವ್ನಿಗೆ, ಅವ್ನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆದ್ರೂ ಸಿಗುತ್ತೆ, ಹೇಳಿ ಬಂದ್ ಮಾಡೋದಕ್ಕೆ. ಏನಕಂದ್ರೆ ತಕದಿಮಿತ ಒಂದು ರಿಯಾಲಿಟಿ ಶೋ ಬರ್ತಿತ್ತು ಫಸ್ಟ್, ಅದರಲ್ಲಿ ಅರ್ಚನಾ ಜೋಯಿಸ್ ನಮ್ಮ ಮಮ್ಮಿ ಕ್ಯಾರೆಕ್ಟರ್ ಮಾಡಿದಾರ, ಅವ್ರು ಕಂಟೆಸ್ಟೆಂಟ್ ಆಗಿದ್ರು ಅದರಲ್ಲಿ. ಸೊ ಅದೇ ಟೈಮ್ KGF ಟಿವಿಗೆ ಬರ್ತಿತ್ತು ಫಾರ್ ದ ಫಸ್ಟ್ ಟೈಮ್. ಸೊ ಅವಾಗ ನಾನು ಅವಿನಾಶ್ ಸರ್, ರಾಮ್ ಸರ್ ಎಲ್ಲರೂ ಅಂದ್ರೆ ವಿಲನ್ಸ್ ಎಲ್ಲರೂ ಒಂದ್ಸರಿ ಹೋಗಿದ್ವಿ ಶೋಗೆ. ಸೊ ಅವಾಗ ನನ್ನ ಎಂಟ್ರಿ ಡ್ಯಾನ್ಸ್ ನೋಡ್ಬಿಟ್ಟು ಅವ್ರು ನನಗೆ ಆ ತಕದಿಮಿತ ಸೀಸನ್ ಫಿನಾಲೆಯಲ್ಲಿ ಗೆಸ್ಟ್ ಪರ್ಫಾರ್ಮೆನ್ಸ್ ಕೊಡಿಸಿದ್ರು. ಸೊ ಅಲ್ಲಿಂದ ನೆಕ್ಸ್ಟ್ ನೈಟ್ಸ್ಗೆ ಡ್ಯಾನ್ಸಿಂಗ್ ಚಾಂಪಿಯನ್. ಅದು ಒಂದು 2-3 ಇಯರ್ಸ್ ಏನೋ ಗ್ಯಾಪ್ ಆದ್ಮೇಲೆ ನನಗೆ ಈ ರಿಯಾಲಿಟಿ ಶೋ ಸಿಕ್ಕಿದ್ರು. ಸೊ ಇದು ಒಂಥರ ಚೆನ್ನಾಗಿತ್ತು. ಅಂದ್ರೆ ಇವಾಗ ಇದ್ರಲ್ಲಿ ಹೆಂಗಿತ್ತು ಅಂದ್ರೆ ಒಬ್ರು ಆರ್ಟಿಸ್ಟ್ಗೆ ಒಬ್ರು ಕಾಮನ್ ಡ್ಯಾನ್ಸರ್ ಪೇರ್ ಆಗಿರ್ತಿತ್ತು. ಸೊ ಈ ಬಾಂಡಿಂಗ್ ಮಧ್ಯದಲ್ಲಿ ನನಗೆ ಇನ್ನೊಬ್ರು ಸಿಕ್ಕಿದ್ರು. ಅಂದ್ರೆ ಸ್ಟಾರ್ಟಿಂಗ್ ನನಗೆ ಚಾಮರಾಜ್ ಮಾಸ್ಟರ್ ಟ್ರೈನ್ ಮಾಡ್ಬಿಟ್ಟು ಇದ್ ಮಾಡ್ತಾ ಇದ್ರು. ಸೊ ಈ ತರ ಡ್ಯಾನ್ಸಿಂಗ್ ಚಾಂಪಿಯನ್ ಅನ್ನೋ ರಿಯಾಲಿಟಿ ಶೋ ಸಿಕ್ಕಿದಾಗ ಅಲ್ಲಿ ತಾರಕ್ ಅಂತ ಸಿಕ್ಕಿದ್ರು ಕೊರಿಯೋಗ್ರಾಫರ್. ಸೊ ಅವ್ರು ಸಿಕ್ಕಿ ಅವ್ರು ಇನ್ನ ಮೋಲ್ಡ್ ಮಾಡಿದ್ರು ನನ್ನ ಆಕ್ಟಿಂಗ್ ನ, ಇನ್ನ ಅವ್ರ ಫೈನ್ ಟಚಸ್ ಅವ್ರು ಕೊಟ್ರು. ಅಂದ್ರೆ ಇವಾಗ ನಾನ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಡ್ಯಾನ್ಸ್ ಅಂದ್ರೆ ಏನಂತ ಗೊತ್ತಿತ್ತು. ಸೊ ಡ್ಯಾನ್ಸ್ ಅಲ್ಲಿ ಯಾವ್ಯಾವ ತರ ಮಾಡ್ಬೋದು ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ರು. ಅಂದ್ರೆ ಇವಾಗ ಏನಕ್ಕಂದ್ರೆ ರಿಯಾಲಿಟಿ ಶೋ ಅಲ್ಲಿ ಕಾಮನ್ ಆಗ್ಬಿಟ್ಟು ಬಾಯ್ ಅಂಡ್ ಗರ್ಲ್ ಪೇರ್ ಆಗಿತ್ತು, ಇಲ್ಲ ಆಗಿರ್ಲಿಲ್ಲ, ನಾವಿಬ್ರು ಬಾಯ್ಸ್ ಇರ್ಲಿ. ಸೊ ಇಬ್ರು ಬಾಯ್ಸ್ ಇದ್ದಾಗ ಟಫ್ ಆಗಿರುತ್ತೆ ಕಾಂಪಿಟೇಷನ್ ಕೊಡಕ್ಕೆ. ಅದು ಸೇಮ್ ವೇಟ್ ಸೇಮ್ ಹೈಟ್ ಎಲ್ಲ ಇದ್ವಿ ನಾವು, ನಮ್ ಲಿಫ್ಟ್ಸ್ ಆಗ್ಲಿ ಏನೇ ಆಗ್ಲಿ ನಮಗೊಂಥರ ಕಾಂಪಿಟೇಟಿವ್ ಇನ್ನೊಂಚೂರು ಜಾಸ್ತಿ ಇರ್ತಿತ್ತು ನಮಗೆ ಕಾಂಪಿಟೇಷನ್. ಸೊ ಅದ್ರಲ್ಲಿ ಹೆಂಗ್ ಅವ್ರು ನಮ್ಮನ್ನ ಈಸಿ ಫ್ಲೋ ಆಗಿ ತಗೊಂಡೋದ್ರು ಇಡೀ ಶೋ. ಅವ್ರು ಸ್ಟಾರ್ಟಿಂಗ್ ಒಂದ್ ಎಪಿಸೋಡ್ ಎರಡ್ ಎಪಿಸೋಡ್ ಆಗಿದ ತಕ್ಷಣ ಹೇಳಿದ್ರು, ಸರಿ ಆಯ್ತು ನಾವು ಫಿನಾಲೆ ಗಂಟ ಹೋಗಿ ಫೈಟ್ ಕೊಡೋಣ, ಫಿನಾಲೆ ಏನಾಗುತ್ತೆ ಆಗ್ಬಿಡೋಣ ಅಂತ. ಅಂದ್ರೆ ನಮ್ ಹೆಂಗಿತ್ತು ಅಂದ್ರೆ ಆ ರಿಯಾಲಿಟಿ ಶೋ ಅಲ್ಲೇ ಟಾಪ್ ಸ್ಕೋರಿಂಗ್ ನಮ್ದಿತ್ತು. ಅಂದ್ರೆ ಆಲ್ಮೋಸ್ಟ್ 16-18 weeks ಅಂತ ಹೇಳ್ಬೋದು. ಸೊ ಅಷ್ಟರಲ್ಲಿ ಒಂದು ಎರಡ್ ಎಪಿಸೋಡ್ ಏನೋ ಒಂದೊಂದ್ ಪಾಯಿಂಟ್ ಕಮ್ಮಿ ಬಂದಿದೆ ಅಷ್ಟೇ, ಅದ್ ಬಿಟ್ಟು ಬೇರೆ ಎಲ್ಲದಕ್ಕೂ 15 ಬರ್ತಾ ಇರುತ್ತೆ ನಮ್ಗೆ. ಸೊ ಅದಕ್ಕೆ ಮೇನ್ ಕಾರಣ ಅಲ್ಲಿ ಬಂದ್ಬಿಟ್ಟು ತಾರಕ್ ಸರ್ ಮತ್ತೆ ಅವ್ರ ಗ್ರೂಪ್. ಆಮೇಲೆ ನಮ್ನ ಅವ್ರು ಹೆಂಗ್ ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡ್ಕೊಂಡ್ರು ಮತ್ತೆ ನಾವು ಅವ್ರನ್ನ ಹೆಂಗ್ ಯೂಟಿಲೈಸ್ ಮಾಡ್ಕೊಂಡ್ರು ಅದಿದ್ರು. ಈಗ ಒಂದ್ ಪಾರ್ಟ್ನರ್ಶಿಪ್ ಅಲ್ಲಿ ನೀವಿಬ್ರು ಅಂದ್ರೆ ಇಬ್ರು 50-50 ಈಕ್ವಲ್ ಆಗಿ ಹಾಕಿದ್ರೆ ಸಕ್ಸಸ್ ಅಂತೂ ಖಂಡಿತ ಅಂತ ಹೇಳ್ತೀರಾ ಲೈಫ್ ಅಲ್ಲಿ? ಅಂದ್ರೆ ಇಷ್ಟೆಲ್ಲ ಸಕ್ಸಸ್ ನೋಡಿದೀರಾ. ಆಫ್ ಕೋರ್ಸ್ ಒಂದು ಒಬ್ಬ ವ್ಯಕ್ತಿ ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ತುಂಬಾ ಸ್ಯಾಕ್ರಿಫೈಸಸ್ ಇರುತ್ತೆ. ನೀವೀಗ 18 ಇಯರ್ಸ್ಗೆ ಜೂನಿಯರ್ ರಾಕಿ ಮತ್ತೆ ವಿನ್ನರ್ ಆಫ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ಅದೆಲ್ಲ ಇದೆ. ನಿಮ್ಮ ಸಕ್ಸಸ್ ಸ್ಟೋರಿಯಲ್ಲಿ ಯಾವ ತರ ಚಾಲೆಂಜಸ್ ಇತ್ತು, ಹೆಂಗ್ ಫೇಸ್ ಮಾಡಿದ್ರಿ? ಚಾಲೆಂಜಸ್ ಅಂತ ಹೇಳಿದ್ರೆ ತುಂಬಾನೇ ಬರ್ತಾ ಇತ್ತು. ಏನಕ್ಕಂದ್ರೆ ನನಗೆ ಆ ಟೈಮಲ್ಲಿ ಹೆಂಗಿರ್ತಿತ್ತು ಅಂದ್ರೆ ಸ್ಟಡೀಸ್ ಅಂತ ನೋಡ್ಕೋಬೇಕು, ಒಂದ್ ಕಡೆ ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಮೇನ್ ಆಗಿರುತ್ತೆ. ಸೊ ಇದ್ರಲ್ಲಿ ನನ್ನ ಫ್ಯಾಮಿಲಿ ನನಗೆ ಹೆಂಗ್ ಸಪೋರ್ಟ್ ಮಾಡ್ತಿತ್ತು ಅಂದ್ರೆ ನನಗ್ ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪ ಹೆಂಗ್ ಹೇಳೋರು ಅಂದ್ರೆ ಡೈರೆಕ್ಟ್ ಆಗಿ ಹೇಳೋರು, ಸರಿ ನಿನಗೆ ಏನ್ ಮಾಡಕ್ ಇಷ್ಟ ಹೇಳು ಅದನ್ನೇ ಮಾಡು. ಅವ್ರು ನನಗೆ ಯಾವ್ದಕ್ಕೂ ಫೋರ್ಸ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ಸ್ಟಡೀಸ್ ಅಂದ್ರೂ ಸ್ಟಡೀಸ್ ನೀನ್ 100% ಕೊಡ್ಲೇಬೇಕು, ಅದು ಆಕ್ಟಿಂಗ್ ಎಲ್ಲ ಬೇಡ, ಡ್ಯಾನ್ಸ್ ಎಲ್ಲ ಬೇಡ ಅಂತ ಯಾವತ್ತೂ ಹೇಳಿರ್ಲಿಲ್ಲ. ಅವ್ರು ನನಗೆ ಹೇಳೋರು, ಸರಿ ಆಯ್ತು ನಿನಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್, ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್, ಅದಕ್ಕೆ 100% ಅದ್ರಲ್ಲಿ ಏನಾದ್ರು ಮಾಡ್ಬೇಕು ಅಂತಿದ್ಯಾ, ಸರಿ ಅದಕ್ಕೆ ಟೈಮ್ ಕೊಡು, ಅದನ್ನ ಗ್ರೂಮ್ ಮಾಡ್ಕೊಂಡಿಲ್ಲ. ಆಮೇಲೆ ಇವಾಗ
ನನ್ನ ಸ್ಟಡೀಸ್ದು ಇವಾಗಿತ್ತು ಮಧ್ಯದಲ್ಲಿ, ಆಮೇಲೆ ಅದ್ರಲ್ಲಿ ಆ್ಯಕ್ಟಿಂಗು ಡ್ಯಾನ್ಸು ಎಲ್ಲ ನೋಡ್ಕೊಂಡು ಕೂತ್ಕೋಬೇಕು. ಸೊ ನನಗೆ ಕೆ ಜಿ ಎಫ್ ಟೈಮಲ್ಲಿ ಒಂದು ಬ್ರೇಕ್ ಥ್ರೂ ಒಂದು ಸಿಕ್ತು, ಮೂವೀಸ್ ಆಫರ್ ಬರ್ತಾ ಇತ್ತು. ಅದೇ ಟೈಮಲ್ಲಿ ಎಲ್ ನನಗೆ ಒಬ್ಬಂಗೆ ಅಂತಲ್ಲ ಎಲ್ಲರಿಗೂ ಒಂದು ಸ್ಟಾಪ್ ಅಂತ ಬರುತ್ತೆ, ಕೊರೋನಾ ಬಂದ್ಬಿಟ್ಟು ಲಾಕ್ಡೌನ್ ಆಗುತ್ತೆ. ಸೊ ಆ ಟೈಮಲ್ಲಿ ಎಲ್ಲರಿಗೂ ತುಂಬಾ ಕಷ್ಟಗಳಾಗುತ್ತೆ. ನನಗೆ ಹೆಂಗಿತ್ತು ಅಂದರೆ ಇನ್ನೇನು ಲೈಮ್ ಲೈಟ್ ನನ್ನ ಮೇಲೆ ಬಿದ್ದಿದೆ, ಇನ್ನು ಮೂವೀಸ್ ಬರ್ತಾ ಇದೆ ಅಂತ ಕೊರೋನಾ ಬಂತು. ಸೊ ಅಲ್ಲಿ ಒಂದು 2 ಇಯರ್ಸ್ ಬ್ರೇಕ್ ಸಿಕ್ತು ನನಗೆ. ಸೊ ಅದರಿಂದ ಇವಾಗ ಕಷ್ಟ ಆಗ್ತಿದೆ ಇನ್ನು ಅಂದ್ರೆ ಮೂವಿ ಆಪರ್ಚುನಿಟೀಸ್ ಹುಡ್ಕೊಳ್ಳೋಕೆ, ತಿರ್ಗಾ ಸೆಟಪ್ ಆಗಕ್ಕೆ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಎಲ್ಲಾದ್ರೂ ಆ ಕೊರೋನಾ ಅನ್ನೋದು ಬಂದಿರ್ಲಿಲ್ಲ ಅಂದಿದ್ರೆ ಲೈಮ್ ಲೈಟ್ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು. ಅಂದ್ರೆ ಅದರಿಂದಾನೇ ನಾನು ಹೇಳ್ಬೇಕಂದ್ರೆ ಒಂದು 3-4 ಪ್ರಾಜೆಕ್ಟ್ ಕಳ್ಕೊಂಡಿದ್ದೀನಿ ನಾನು ಕೊರೋನಾ. ಅಂದ್ರೆ ಅವ್ರು ಹೇಳಿದ್ರು ಸರಿ ಆಯ್ತು ಓಕೆ ಮಾಡೋಣ, ಇದು ಲಾಕ್ಡೌನ್ ಎಲ್ಲ ಓಪನ್ ಆದ್ಮೇಲೆ ಮಾಡೋಣ ಅಂತ. ಸೊ ಆ 2 ಇಯರ್ಸ್ ಗ್ಯಾಪ್ ಅಲ್ಲಿ ಚೇಂಜಸ್ ಇತ್ತು. ಸೊ ಅದರಿಂದ 3-4 ಪ್ರಾಜೆಕ್ಟ್ಸ್ ಕಳ್ಕೊಂಡಿದ್ದೆ. ಬಟ್ ಒಟ್ಟಿನಲ್ಲಿ ಲಾಟ್ ಆಫ್ ಚಾಲೆಂಜಸ್ ಮತ್ತೆ ಅದನ್ನ ಫೇಸ್ ಮಾಡುವಂತ ಶಕ್ತಿ ಕೂಡ ನೀವು, ಅದು ನನಗೆ ಅವಾಗ ಹೇಳಿದ್ರು ಫ್ಯಾಮಿಲಿ ಸಪೋರ್ಟ್ ಮೇನ್. ಅಂದ್ರೆ ಇವಾಗ ನಾವು ಎಲ್ಲಾದ್ರೂ ಸಕ್ಸಸ್ ಅಂತ ನೋಡ್ಬೇಕಾದ್ರೆ ಅವ್ರು ಹೆಂಗ್ ಸಪೋರ್ಟ್ ಮಾಡ್ತಾರೋ ಅದಕ್ಕೂ ಡಬಲ್ ಸಪೋರ್ಟ್ ಅವ್ರು ನಮ್ಮ ಫೇಲಿಯರ್ಸ್ ಅಲ್ಲಿ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ಪ ಅಮ್ಮ ನಿಮ್ಮ ದೊಡ್ಡ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಸಿಲ್ವರ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಹೆಂಗಿತ್ತು ಅವ್ರ ರಿಯಾಕ್ಷನ್? ನಮ್ಮ ಅಮ್ಮ ತುಂಬಾ ಖುಷಿಯಾಗಿದ್ರು. ಏನಕ್ಕಂದ್ರೆ ಅವ್ರು ಇವಾಗ್ಲೂ ಅಷ್ಟೇ, ಇವಾಗ ಟ್ರಾವೆಲಿಂಗ್ ಕಷ್ಟ ಆಗ್ಬೋದು, ಆದ್ರೂ ಇವಾಗ್ಲೂ ನಂದೆಲ್ಲಾದ್ರೂ ಒಂದ್ ಕಡೆ ಸ್ಟೇಜ್ ಶೋ ಇಲ್ಲ ಏನಾದ್ರೂ ನನ್ನ ಪರ್ಫಾರ್ಮೆನ್ಸ್ ಇದೆ ಅಂತ ಇದ್ರೆ ಅವ್ರು ಫಸ್ಟ್ ರೆಡಿ ಇರ್ತಾರೆ, ಬರ ನಾನು ನೋಡ್ಬೇಕು ಅಂತ ಹೋಗ್ಬೇಕು ಅಂದ್ಬಿಟ್ಟು. ಸೋ ಬ್ಲೆಸ್ ಟು ಹ್ಯಾವ್ ಪೇರೆಂಟ್ಸ್ ಲೈಕ್ ದಟ್ ಅನ್ಸುತ್ತೆ. 10 ಇಯರ್ಸ್ ಡೌನ್ ದ ಲೈನ್ ಮೇ ಬಿ 2040 ಅಲ್ಲಿ ನಾವು ಅನ್ಮೋಲ್ ವಿಜಯ್ ಭಟ್ ಅನ್ನ ಏನ್ ನೋಡ್ಬೋದು? ಇನ್ನ 20 ಇಯರ್ಸ್ ಆ ಗ್ಯಾಪ್ ಅಲ್ಲಿ ಎಲ್ಲಾದ್ರೂ ಲಕ್ ಅಂತ ಹೇಳ್ತಾರಲ್ಲ, ಲಕ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಅಂತ. ಸೊ ಅದೆಲ್ಲಾದ್ರೂ ಕರೆಕ್ಟ್ ಆಗಿ ಕೈ ಹಿಡಿತು ನನಗೆ ಅಂತ ಹೇಳಿದ್ರೆ, ನನ್ ಆಬ್ವಿಯಸ್ಲಿ 10-15 ಇಯರ್ಸ್ ಅಲ್ಲಿ ಒಂದು ಫುಲ್ ಫ್ಲೆಜ್ಡ್ ಹೀರೋ ಅಲ್ಲ ಅನ್ಸಲಿ. ಡೈರೆಕ್ಟರ್ಸ್ ಆ ಹೋಪ್ ಇಟ್ಕೊಂಡು ಅವ್ರು ಬರ್ಬೇಕಲ್ವಾ? ಸೊ ಅದಕ್ಕೆ ಅಲ್ವಾ ಹೇಳಿದ್ರು ಲಕ್ ಅನ್ನ ಒಂದ್ ಇರ್ಬೇಕು. ಯೂಶಲಿ ಆಕ್ಟಿಂಗ್ ಅಲ್ಲಿ ಬರೋರು ಓಕೆ ಒನ್ ಡೇ ನಾನ್ ಐ ಹ್ಯಾವ್ ಟು ಡೈರೆಕ್ಟ್ ಒನ್ ಮೂವಿ ಲೈಕ್ ದಿಸ್, ನನ್ನ ಮನಸ್ಸಲ್ಲಿ ಈ ತರ ಇದೆ ನಾನು ಡೈರೆಕ್ಟರ್ ಆಗ್ಬೇಕು ಈ ತರ ಮೂವಿ ಮಾಡ್ಬೇಕು ಅಂತ. ನಿಮಗೆ ನನಗೆ ಫಸ್ಟ್ ಡೇ ಇಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಅದನ್ನ, ನನಗೆ ಆಕ್ಷನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಆಕ್ಷನ್ ಮಾಸ್ ಅದೆಲ್ಲ ತುಂಬಾನೇ ಇಷ್ಟ ನನಗೆ. ಏನಕ್ಕಂದ್ರೆ ನನಗೆ ಆಕ್ಷನ್ ಸೀನ್ಸ್ ಮಾಡ್ಬೇಕಾದ್ರೆ ಅಟ್ ಲೀಸ್ಟ್ ಫೈಟ್ ಸೀನ್ಸ್ ಏನಾದ್ರು ಮಾಡ್ಬೇಕಾದ್ರೆ ನನಗೆ ಈಸಿ ಅನ್ಸುತ್ತೆ. ಒಂದು ಜಿಮ್ನಾಸ್ಟಿಕ್ಸ್ ಗೊತ್ತಿರೋದ್ರಿಂದ, ಆಮೇಲೆ ಫೈಟಿಂಗ್ ಗೊತ್ತಿರೋದ್ರಿಂದ. ಅಂದ್ರೆ ನಾನು ಹೇಳ್ದಂಗೆ ನನಗೆ ಎಲ್ಲ ಕಲೆಗಳು ನಾನು ಏನೇನ್ ಮಾಡ್ತಾ ಇದೀನೋ ಅದ್ ನನಗೆ ಚಾನಲ್ ಮಾಸ್ಟರ್ ಹೇಳ್ಕೊಟ್ಟಿದ್ದಾರೆ. ಅವ್ರು ಚಿಕ್ಕ ವಯಸ್ಸಿಂದ ಗ್ರೂಮ್ ಮಾಡ್ಕೊಂಡ್ ಬರ್ತಾ ಇದಾರೆ ನನ್ನ ಅದ್ರಿಂದ. ಸೊ ಅದರಿಂದ ನನಗೆ ಅದು ಈಸಿ ಆಗುತ್ತೆ. ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ಇವಾಗ ಆಕ್ಷನ್ ಆಗಿದ ತಕ್ಷಣ ಅಲ್ಲಿ ಇಮೋಷನ್ಸ್ ಬರುತ್ತೆ ನೆಕ್ಸ್ಟ್ ಸೆಕೆಂಡ್. ಸೊ ಅದು ಚಾಲೆಂಜಿಂಗ್ ಆಗುತ್ತೆ ಮೂವಿ ಡೈರೆಕ್ಟ್ ಮಾಡಬೇಕು ಮೇಬಿ 10 ಇಯರ್ಸ್ 15 ಇಯರ್ಸ್ ಡೌನ್ ದಿ ಲೈನ್. ಸೊ ಪ್ರಶಾಂತ್ ನೀಲ್ ಅವರು ತುಂಬಾ ನಿಮ್ಮ ತುಂಬಾ ಪ್ರಭಾವಿತರಾಗಿದ್ದೀರಾ ಅವರನ್ನ ನೋಡಿ ನೀವು. ಸೊ ಈಗ ಯಾರು ನಿಮ್ಮ ಇನ್ಸ್ಪಿರೇಷನ್ ನೆಕ್ಸ್ಟ್ ಲುಕಿಂಗ್ ಫಾರ್ವರ್ಡ್? ಇನ್ಸ್ಪಿರೇಷನ್ ನನಗೆ ಅವಾಗಿಂದ ಇವತ್ತು ತನಕ ಡ್ಯಾನ್ಸ್ ಆಗಲಿ ಸ್ಟಂಟ್ಸ್ ಆಗಲಿ ಎಲ್ಲದಕ್ಕೂ ಅಪ್ಪು ಬಾಸ್. ಅಪ್ಪು ಬಾಸ್ ಅವರು ಐ ಥಿಂಕ್ ಅಪ್ಪು ಫ್ಯಾನ್ಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಆಗಲಿ ಇಲ್ಲ ಯೂಟ್ಯೂಬ್ ಅಲ್ಲಿ ಆಗಲಿ ಚಾನಲ್ ಆಗಲಿ ತುಂಬಾ ಜನ ಅಪ್ಪು ಫ್ಯಾನ್ಸ್ ಹೇಳಿದ್ದಾರೆ ದಟ್ ಮರೆಯಲಾಗದಂತ ಇದು ಅಂಡ್ ಚಿರಋಣಿ ಅಂತ. ನೀವೇನು ಹೇಳಕ್ ಇಷ್ಟಪಡ್ತೀರಾ ಅಪ್ಪು ಅವ್ರ ಬಗ್ಗೆ? ಅವ್ರಂದ್ರೆ ಅವ್ರು ತುಂಬಾನೇ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಅಂದ್ರೆ ಅವ್ರು ಏನೇ ಮಾಡಿದ್ರು ರಿಯಲಿಸ್ಟಿಕ್ ಆಗೇ ಇರ್ತಿತ್ತು. ನೀವು ಮಾಡಿದ್ದೀರಾ? ಮಾಡಿದ್ವಿ ಅವ್ರ ಜೊತೆನೂ ಒಂದ್ ಮೂವಿಲಿ ಆಕ್ಟ್ ಮಾಡಿದೀನಿ ಚಿಕ್ಕ ವಯಸ್ಸಲ್ಲಿ. ಹೌದು ಚಿಕ್ಕ ವಯಸ್ಸು. ಅಂದ್ರೆ ನನಗ್ ಅವಾಗ ಇನ್ನ ಒಂದು 8 ಇಯರ್ಸ್ 9 ಇಯರ್ಸ್ ಆಗಿ ಅವ್ರು ನಿನ್ನಿಂದಲೇ ಮೂವಿ. ಓಕೆ ಓಕೆ. ಅದ್ರಲ್ಲಿ ಒಂದ್ ಸೀನ್ ಅದ್ರಲ್ಲಿ ಜೂನಿಯರ್ ಅಪ್ಪು ತರಲ್ಲ ಅದ್ರಲ್ಲಿ ನಾನು ಹೀರೋಯಿನ್ ಫ್ಯಾಮಿಲಿ ಮೆಂಬರ್ ಆಗಿ. ಸೊ ಹೇಗಿತ್ತು ವರ್ಕಿಂಗ್ ವಿತ್ ಅಪ್ಪು ಸರ್? ಅವ್ರ ಜೊತೆ ಮಾಡ್ದಾಗಂತೂ ಇನ್ನ ತುಂಬಾ ಖುಷಿ ಆಗುತ್ತಿದೆ. ಏನಕ್ಕಂದ್ರೆ ಆ ವಯಸ್ಸಿಂದಾನೇ ಅವ್ರ ಡ್ಯಾನ್ಸ್ ಅವ್ರ ಆಕ್ಟಿಂಗ್ ತುಂಬಾನೇ ಕ್ರೇಜ್ ಇತ್ತು ಅದ್ರಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು ಮೂಮೆಂಟ್ಸ್. ಅವ್ರದ್ದೆ ಒಂದು 2-3 ಡೇಸ್ ಇದ್ವಿ ಆದ್ರೂ ತುಂಬಾ ಚೆನ್ನಾಗಿ ಐ ತಿಂಕ್ ತುಂಬಾ ಹಿಟ್ ಆಯ್ತದ.
ಬಟ್ ನಿಮ್ಮ KGF ಪರ್ಫಾರ್ಮೆನ್ಸ್ನ ಬೀಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಯಾವ ತರ ರೋಲ್ ಮಾಡಬೇಕು, ಯಾವ ತರ ಹೀರೋ ಆಗಬೇಕು ಅಂತ ಇದೆ ನಿಮಗೆ? KGF ನ ಬೀಟ್ ಮಾಡಬೇಕು ಅದೇ ಹೇಳಿದ್ನಲ್ಲ, ನೀವು ಅವಾಗ ಒಂದು ಡೈಲಾಗ್ ಹೇಳ್ತೀವಿ ರೀಮೇಕ್ ಮಾಡ್ಬೋದ ಡೈಲಾಗ್ ಅಂತ. ಸೊ ಅದೇ ಹೇಳ್ದಂಗೆ ಅಲ್ಲಿ ಹೆಂಗ್ ಮಾಡಿದೀನೋ ಅದನ್ನ ನನ್ ಕೈಲೇ ಇವಾಗ ಮಾಡಕ್ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅದನ್ನ ಬೀಟ್ ಮಾಡಕ್ ಇವಾಗ ಸದ್ಯಕ್ಕೆ ಯಾವ್ದು ಆಗಲ್ಲ ನಂದು, ಮುಂದೆ ಮಾಡ್ತೀನಿ ಬೀಟ್ ಮಾಡ್ತೀನಿ ಅದು ಅದಂತೂ ಫಿಕ್ಸ್. ಫ್ಯಾಂಟಾಸ್ಟಿಕ್, ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ, ನಿಮ್ಮ ಎಕ್ಸ್ಪೀರಿಯನ್ಸಸ್ ಹಂಚ್ಕೊಂಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂಡ್ ಹೀಗೆ ಇರಿ. ಏನಂದ್ರೆ ಎಷ್ಟು ವಾರ್ಮ್ ಆಗಿ ಮಾತಾಡ್ತೀರಾ, ಎಷ್ಟು ಅಪ್ರೋಚಬಲ್ ಆಗಿದ್ದೀರಾ. ನಾವ್ ಯೂಶಲಿ ಈ ತರ ಜನ ನೋಡಲ್ಲ, ಸೊ ಇದೇ ತರ ಇರಿ. ಬಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನ್ಮೋಲ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.